ನೆನ್ನೆ ನ್ಯೂಸ್ ಅವರ್ ನಲ್ಲಿ ದೇವೇಗೌಡರು ಜೆ ಡಿ ಎಸ್ ನ ಅಷ್ಟೂ ರೆಸ್ಪಾನ್ಸಿಬಿಲಿಟಿಗಳನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ, ಪ್ರಮುಖ ನಿರ್ಧಾರಗಳನ್ನೆಲ್ಲ ನೀನೇ ತಗ ಅಂತ ಹೇಳಿದ್ದಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಇದೇ ಸಮಯಕ್ಕೆ. ಇವತ್ತು ಏಕಾಏಕಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ. ದೇವೇಗೌಡರ ಪ್ರೆಸ್ ಮೀಟ್ ಅಂದ ಮೇಲೆ ಇತ್ತೀಚೆಗೆ ನಡೆದಂಥ ಅಷ್ಟೂ ಬೆಳವಣಿಗೆಯ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ತಗಬಹುದು ಅಂತ ಪತ್ರಕರ್ತರು ಎಲ್ಲ ಕಡೆಯಿಂದ ಓಡೋಡೋದ್ರು. ನಾವು ಡಿ ಎಸ್ ಎನ್ ಜಿ ವ್ಯಾನ್ ಹಾಕಿದ್ವಿ, ಲೈವ್ ಟೆಲಿಕಾಸ್ಟೇ ಮಾಡಿಬಿಡೋಣ, ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ ಇರ್ತವೆ ಅಂತ. ದೇವೇಗೌಡರು ಅರ್ಧಕ್ಕರ್ಧ ಪ್ರೆಸ್ ಮೀಟನ್ನು ತೇಲಿಕೆಯ ಹಾರಿಕೆಯ ಉತ್ತರ ಕೊಟ್ಟೆ ಮುಗಿಸ್ಬಿಟ್ರು. ಆದರೆ ಅವರ ಮಾತುಗಳಲ್ಲಿ ಈ ಒಂದು ರಾಜಕೀಯ ವೈರಾಗ್ಯ ಬಂದಿದೆಯಾ ಅಂತ ಡೌಟ್ ಬರುವಂಥ ವಾಕ್ಯಗಳ ಹಲವಿದ್ವು. ನಾನು ಹೋದ ಮೇಲೂ ಜೆ ಡಿ ಎಸ್ ಇರುತ್ತೆ, ಬಿ ಜೆ ಪಿ ಕಾಂಗ್ರೆಸ್ಗೆ ಹೈಕಮಾಂಡ್ ಇದೆ, ನಮಗಂಥ ಯಾವುದೇ ಹೈಕಮಾಂಡ್ ಇಲ್ಲ, ಈ ವಯಸ್ಸಿನಲ್ಲಿ ಎಲ್ಲ ಜಿಲ್ಲೆಗಳಿಗೂ ಓಡಾಡಿ ಪಕ್ಷ ಸಂಘಟನೆ ಮಾಡೋದು ನನಗೆ ಆಗೋದಿಲ್ಲ, ವಯಸ್ಸಿಗೆ ತಕ್ಕಂಗೆ ಎಷ್ಟು ಮಾಡಬಹುದು ಅಷ್ಟು ಮಾಡ್ತೀನಿ, ಜೆ ಡಿ ಎಸ್ನ ಮನೆಯನ್ನು ಅಲ್ಲಾಡಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಇಂಥ ಮಾತುಗಳನ್ನು ಹೇಳೋದು. ಆದರೆ ವಿಲೀನದ ವಿಷಯ ಕೇಳಿದಾಗ ಸ್ಪಷ್ಟವಾಗಿ ನಿರಾಕರಿಸ್ತಾರೆ, ಮೈತ್ರಿ ಬಗ್ಗೆ ಕೇಳಿದಾಗ ಪ್ರಶ್ನೆನೇ ಕೇಳಿಲ್ವೇನೋ ಅನ್ನೋ ಹಂಗೆ ದಾಟ್ಕೊಂಡು ಹೋಗ್ಬಿಡ್ತಾರೆ ದೇವೇಗೌಡರು. ಆದರೆ ಹಲವು ಹಿಂಟ್ಗಳಿದ್ವು. ಭೂ ಸುಧಾರಣಾ ಕಾಯಿದೆ, ಅದಕ್ಕೆ ವಿಧಾನ ಪರಿಷತ್ನಲ್ಲಿ ಜೆ ಡಿ ಎಸ್ ಸಪೋರ್ಟ್ ಮಾಡಿದ್ದನ್ನು ದೇವೇಗೌಡರು ಓಪನ್ ಆಗಿ ಬಹಿರಂಗವಾಗಿ ಸಮರ್ಥಿಸಿಕೊಂಡ್ರೆ ಇವತ್ತು ಕುಮಾರಸ್ವಾಮಿಯವರು ಮತ್ತು ಜೆ ಡಿ ಎಸ್ನ ಬೇರೆ ಬೇರೆ ಲೀಡರ್ಗಳು ಇದು ತನಕ ಸಮರ್ಥಿಸಿಕೊಂಡಿದ್ದಾಗಿತ್ತು, ಇವತ್ತು ದೇವೇಗೌಡರೇ ಅದನ್ನು ಸಮರ್ಥಿಸಿಕೊಳ್ತಾರೆ. ವಿಧಾನ ಪರಿಷತ್ನಲ್ಲಿ ನಡೆದ ಗಲಾಟೆ ಇತ್ತಲ್ಲ, ಪ್ರತಾಪ್ ಚಂದ್ರ ಶೆಟ್ಟಿಯವರನ್ನ ಕೆಳಗಿಳಿಸಿ ಬಸವರಾಜ ಹೊರಟ್ಟಿಯವರನ್ನ ಸಭಾಪತಿ ಮಾಡೋದಕ್ಕೆ, ಆ ಮಾತುಕತೆಯೂ ನಮ್ಮ ಮಧ್ಯದಲ್ಲಿ ಆಗಿತ್ತು ಅನ್ನೋದನ್ನು ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಹಲವು ವಿಷಯಗಳ ಬಗ್ಗೆ ಮಾತಾಡಿದ್ರು. ಏನೇನು ಮಾತಾಡಿದ್ರು ಇಂಪಾರ್ಟೆಂಟ್ ವಿಷಯ ಕೇಳ್ತಾಳೆ. ವಿಶ್ಲೇಷಣೆ ಮಾಡುವಾಗ ಮನೆಯಲ್ಲೇ ಕೆಲವತ್ತ ಮಹಿಳೆಯ ಬಗ್ಗೆ ಈ ರೀತಿಯಲ್ಲಿ ಮಾತಾಡುವ, ನಾನು ಎಲ್ಲರಿಗೂ ಇದನ್ನು ಹೇಳಲ್ಲ, ಲೋಕದ ಕಡೆ ಮಾತಾಡಿ ಮಾತನಾಡೋದು. ಅದರಿಂದ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಈ ಪಕ್ಷದ ಯಾರೂ ಅಭಿವೃದ್ಧಿ ಸೋಲ್ಬೋದು ಗೆಲ್ಬೋದು ಬೇರೆ ವಿಷಯ. ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಮಾತ್ರ ತುಂಬ 130 78 ಯಾಕೆ ಬಂತು ನಿಮ್ಮ ಹಾಲು ಅಕ್ಕಿ ರಣ್ಣ ಭಾಗ್ಯಗಳು ಭಾಗ್ಯ ಅಂದರೆ ಭಾಗ್ಯ ಹೇಳ್ತಾರೆ. ನಾವು ಜೆ ಡಿ ಎಸ್ ಜೊತೆ ಹೋದ ತಂಗಿ ಹೇಳ್ಬಿಟ್ಟು ಈ 78 ಬರುವ ನಿಮ್ಮ ಜೆ ಡಿ ಎಸ್ ಅನ್ನು ಬಿಟಿ ಬಿಜೆಪಿ ಕರೆದು ನಾನು ಕಾರಣ ತ್ರೀಲು ಒಂದು ಎರಡು ತಿಂಗಳು ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಮುಖಂಡರುಗಳು ನನ್ನ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ನಾವು ಅವರಿಗೆ ಬರಬೇಡಿ, ಮಾಧ್ಯಮದವರೆಲ್ಲ ನನ್ನ ಮನೆಗೆ ತುಂಬಿಕೊಳ್ತಾರೆ, ಬರಬೇಡಿ. ಅಷ್ಟು ಬಿಟ್ಟರೆ ನಾನು ಗುಲಾಮ್ ನಬಿ ಆಜಾದ್ ಏಳೆಟ್ಟು ನಾವು ಮೂರೇ ಜನ ಇವರೆಲ್ಲ ಬಂದರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಖರ್ಗೆ, ಡಾಕ್ಟರ್ ಪರಮೇಶ್ವರ್, ಮುನಿಯಪ್ಪ. ಅದರಲ್ಲಿ ಖರ್ಗೆ ಹೋಸರಿಗೆ ಮಾಡಬೇಕಿತ್ತು, ಮಾಡ ಮಾತಾಡೋದಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ವಾಸ್ತವ್ಯ ಸಂಗತಿ ಹೇಳಿ ಸಭಾಪತಿಯವರ ರಾಜೀನಾಮೆ ಕೊಡೋ ಸಂಬಂಧದಲ್ಲಿ ನನ್ನ ಹೆಸರು ತೆಗೆದು ಅವರ ಸೆಕ್ಯುಲರ್ ಲೀಡರ್ಶಿಪ್ ಅನ್ನು ಈ ಸಾರಿ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರು. ನೇರವಾಗಿ ಸಿಂಗಲ್ಲಿರೋರು ಫ್ಲೂರಲ್ಲೋ ಓಲ್ಡೋ ಬೇಡ, ಈ ಸಾರಿ ನನ್ನ ಸೆಕ್ಯುಲರ್ ಲೀಡರ್ಶಿಪ್ ಅನ್ನು ಪರೀಕ್ಷೆ ಮಾಡಬೇಕು. ದೇವೇಗೌಡರು ಮಾತಾಡೋದು ಅಲ್ಲಿಂದ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿ ಇಲ್ಲಿ ಟೆಲಿಕಾಸ್ಟ್ ಮಾಡಿದಾಗ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ, ಅದಕ್ಕೆ ಪಕ್ಕದಲ್ಲಿ ಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀವಿ. ಒಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿ ಮೂರು ಮೆಸೇಜ್ಗಳನ್ನು ಕೊಟ್ಟರು. ಮೆಸೇಜ್ ನಂಬರ್ 1 ಏನು ಅಂದರೆ, ಕುಟುಂಬದಲ್ಲಿ ಬಿರುಕಿಲ್ಲ, ರೇವಣ್ಣ ಕುಮಾರಸ್ವಾಮಿಯವರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನನ್ನ ಉತ್ತರಾಧಿಕಾರಿ ಕುಮಾರಸ್ವಾಮಿನೇ. ಈ ಮೆಸೇಜ್ ಕೊಡುವಂಥ ಅಷ್ಟು ಮಾತುಗಳನ್ನು ಹೇಳಿದ್ರು ಇವತ್ತು ದೇವೇಗೌಡರು. ಏನೇನು ಮೆಸೇಜ್ ಇತ್ತು ಅಂತ, ಕೆಲವೊಂದಷ್ಟು ಓಪನ್ ಮೆಸೇಜ್ ಇತ್ತು, ಕೆಲವೊಂದಷ್ಟು ಹಿಡನ್ ಮೆಸೇಜಸ್ ಇತ್ತು. ಗೌಡರ ಕುಟುಂಬದಲ್ಲಿ ಗೊಂದಲ ಇಲ್ಲ, ಬಿರುಕು ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಗೌಡರಿಗೆ.
ಉತ್ತರಾಧಿಕಾರಿಯನ್ನಾಗಿ ಒಬ್ಬನ್ನ ಮಾಡಿದ ನಂತರ ಅವರಿಗಿಂತ ಹಿರಿಯರಾಗಿರುವಂತಹ ರೇವಣ್ಣನವರು ಬೇಜಾರು ಮಾಡಿಕೊಂಡು ಇನ್ನೇನೋ ನಿರ್ಧಾರ ತಗೊಳ್ತಾರ? ಇಲ್ಲ, ಅಂಥದ್ದೇನು ಇಲ್ಲ ಅನ್ನೋದನ್ನು ಹೇಳಬೇಕಾಗಿತ್ತು. ಗೊಂದಲ ಇಲ್ಲ, ಬೆರಕು ಇಲ್ಲ ಅನ್ನೋದನ್ನು ಹೇಳಿದ್ರು. ತಮ್ಮ ಉತ್ತರಾಧಿಕಾರಿ, ತಮ್ಮ ನಂತರ ಜೆ ಡಿ ಎಸ್ ಅನ್ನು ಮುನ್ನಡೆಸುವವರು ಕುಮಾರಸ್ವಾಮಿನೇ ಅನ್ನೋದನ್ನು ಬಹಿರಂಗಪಡಿಸಿದರು. ಜೆ ಡಿ ಎಸ್ಗೂ ಒಂದು ಮೆಸೇಜು, ಕಾಂಗ್ರೆಸ್ಗೂ ಒಂದು ಮೆಸೇಜು, ಬಿ ಜೆ ಪಿಗೂ ಒಂದು ಮೆಸೇಜು. ಬಿ ಜೆ ಪಿ ಅನ್ನೋ ಶಬ್ದನೇ ಎತ್ತಲಿಲ್ಲ ಇವತ್ತು, ಆ ಮಾತು ಬೇರೆ. ಕುಮಾರಸ್ವಾಮಿ ಮೇಲೆ ಆರೋಪ ಬರದಂತೆ ನೋಡಿಕೊಂಡ್ರು. ಬೇರೆ ಬೇರೆ ಆರೋಪ ಬರುವ ಸಾಧ್ಯತೆಗಳಿತ್ತು ಕುಮಾರಸ್ವಾಮಿಯವರ ಮೇಲೆ. ದೇವೇಗೌಡರನ್ನು ಸೈಡ್ ಲೈನ್ ಮಾಡಿ ಅವರ ಇಚ್ಛೆಗೆ ವಿರುದ್ಧವಾಗಿ ಏನೇನೋ ರಾಜಕೀಯ ನಿರ್ಧಾರ ತಗೊಳ್ತಾರೆ ಅಂತ ಅಂಥ ಆರೋಪಗಳು ಬರೆದಿರುವಂಗೆ ನಾನು ಬೆಂಬಲಕ್ಕೆ ಇದ್ದೀನಿ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ. ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ಮಾತುಗಳನ್ನು ಆಡಿದ್ರು. ಅದಾದ ಮೇಲೆ ಇವತ್ತಿನ ದೇವೇಗೌಡರ ಪ್ರೆಸ್ ಮೀಟ್ನ ಮತ್ತೊಂದು ಮೇಜರ್ ಅಜೆಂಡಾ ಇದ್ದದ್ದು ಸಿದ್ದರಾಮಯ್ಯನವರ ಮೇಲಿನ ವಾಗ್ದಾನ. ಎಷ್ಟು ನಾಟಕೀಯವಾಗಿ ಹೇಳಿದ್ರು ದೇವೇಗೌಡರು ಅಂದರೆ, ರಾಜ್ಯದ ತುಂಬ ತಮ್ಮಟೆ ಬಡ್ಕೊಂಡು ಬರಲಿ, ಹೌದು ಸಿದ್ದರಾಮಯ್ಯನ ಸೋಲಿಸಿದ್ದು ನಾನೇ, ಸೋಲಿಸದೆ ಇನ್ನೇನು ಮಾಡೋಕ್ಕಾಗ್ತಾ ಇತ್ತು ಅನ್ನೋ ಲೆವೆಲ್ಲಿಗೆ ಮಾತನಾಡಿದ್ರು. ದಿ ಅಜೆಂಡಾ ಆಫ್ ದಿಸ್ ಪ್ರೆಸ್ ಮೀಟ್, ಸೆಕೆಂಡ್ ಅಜೆಂಡಾ ಆಫ್ ದಿಸ್ ಪ್ರೆಸ್ ಮೀಟ್ ಇಸ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ಸುತ್ತಿನ ವಾಗ್ದಾಳಿ. ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡೋಣ ಅಂತ ನಾನು ಹೇಳಿದ್ದೆ, ಸಿದ್ದರಾಮಯ್ಯನವರು ಬೇಡ ಕುಮಾರಸ್ವಾಮಿ ಆಗಲಿ ಅಂದರು. ಅಂದರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋದನ್ನು ಸಿದ್ದರಾಮಯ್ಯ ತಡೆದರು ಅನ್ನುವ ಮೆಸೇಜನ್ನು ರಾಜ್ಯಕ್ಕೆ ಕೊಡಬೇಕಾಗಿತ್ತು ದೇವೇಗೌಡರಿಗೆ. ಕುಮಾರಸ್ವಾಮಿ ಬೇಡ, ಖರ್ಗೆ ಮುಖ್ಯಮಂತ್ರಿ ಆಗಲಿ ಅಂತ ಹೇಳುವ ಮೂಲಕ ನನಗೆ ಪುತ್ರ ವ್ಯಾಮೋಹ ಇರಲಿಲ್ಲ ಆ ಸಂದರ್ಭದಲ್ಲಿ ಅನ್ನೋದನ್ನು ಕೂಡ ಹೇಳಬೇಕಾಗಿತ್ತು. ಖರ್ಗೆ ಒಬ್ಬ ದಲಿತ ಕರ್ನಾಟಕದ ಮುಖ್ಯಮಂತ್ರಿ ಆಗೋದನ್ನು ಸಿದ್ದರಾಮಯ್ಯನವರು ತಡೆದ್ರು ಅನ್ನುವ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಡುವ ಉದ್ದೇಶ ಇತ್ತು ದೇವೇಗೌಡರಿಗೆ. ಅದನ್ನು ಮೂರು ಸಲ ಒತ್ತಿ 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 ಹೇಳಿದ್ರು. ಸಿದ್ದರಾಮಯ್ಯನ ಸೋಲಿಸಿದ್ದು ನಾನೇ, ರಾಜ್ಯ ತುಂಬ ಟಾಮ್ ಟಾಮ್ ಹೊಡ್ಕೊಂಡು ಬನ್ನಿ. ಇದಾದ ಮೇಲೆ ಕಾಂಗ್ರೆಸ್ಸು, ಇಡೀ ಕಾಂಗ್ರೆಸ್ ಪಾರ್ಟಿನ ಮತ್ತೊಂದು ಸುತ್ತು ಟಾರ್ಗೆಟ್ ಮಾಡಿಕೊಂಡ್ರು. ಸಾಫ್ಟ್ ಹಿಂದುತ್ವದ ಪಕ್ಷ ಕಾಂಗ್ರೆಸ್ಸು, ಅದರ ಜೊತೆಗೆ ಬಿ ಜೆ ಪಿಯನ್ನು ವಿಧಾನ ಪರಿಷತ್ನಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ಯಾಕೆ ಬೆಂಬಲ ಕೊಟ್ವಿ ಬಿ ಜೆ ಪಿಗೆ, ಅದರ ಬಗ್ಗೆ ವಿವರವಾಗಿ ಮಾತನಾಡಿದ್ರು. ಅಲ್ಲಿಗೆ ಅದು ದೇವೇಗೌಡರ ಪರ್ಮಿಷನ್ನೊಂದಿಗೆ ಜೆ ಡಿ ಎಸ್ ಮಾಡಿದ ಕೆಲಸ ಅಂತ ಕ್ಲಿಯರ್ ಆಯಿತು. ಇಲ್ಲಿ ತನಕ ಕುಮಾರಸ್ವಾಮಿ ಅವ್ರದ್ದೊಬ್ಬರದೇ ಡಿಸಿಷನ್ನು ಅಂತ ನಾವು ಅಂದ್ಕೊಂಡಿದ್ವಿ. ಕಾಯ್ದೆಯನ್ನು ಸಮರ್ಥಿಸಿಕೊಂಡು ಕಾಂಗ್ರೆಸ್ಸನ್ನೇ ವಿರೋಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ತಾವು ಜಾತ್ಯತೀತ ತತ್ವದ ವಿರೋಧಿ ಅಲ್ಲ ಅನ್ನೋದನ್ನು ಮತ್ತು ಒತ್ತಿ ಹೇಳಿದರು. ಅದಾದ ಮೇಲೆ ಬಿ ಜೆ ಪಿ ಅನ್ನೋ ಶಬ್ದ ಹೇಳಲಿಲ್ಲ, ನೆನಪಿರಲಿ, ಸುತ್ತಿ ಬಳಸಿ ಇನ್ನೇನೋ ಹೇಳಿ, ಬಿ ಜೆ ಪಿ ಹೆಸರು ಹೇಳಲಿಲ್ಲ, ಮೈತ್ರಿ ಬಗ್ಗೆ ಮಾತಾಡಲಿಲ್ಲ, ವಿಲೀನ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಮೈತ್ರಿ 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 ಅಂತ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ನನಗೆ ಸರಿಯಾಗಿ ಕೇಳಿಸೇ ಇಲ್ಲವೇನೋ ಅನ್ನೋ ಹಂಗೆ ಗುಡ್ಡ ಸುತ್ತಿ ಮೈಲಾರಕ್ಕೆ ಬಂದಂಗೆ ಇನ್ನೇನೇನೇನೋ ಮಾತಾಡ್ಬಿಟ್ರು. ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅಂತ ಬಿಂಬಿಸುವ ಪ್ರಯತ್ನ ಏನಿತ್ತು ಕಾಂಗ್ರೆಸ್ಸಿಗೆ, ಅದಕ್ಕೆ ತಕ್ಕ ಮಟ್ಟಿಗೆ ಬ್ರೇಕ್ ಹಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.